ಬಂದ್ರು 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 ಗಾಯ್ಸ್. ಹೆಂಗಿದೆ ನಮ್ ಜೋಡಿ? ಪೊಂಗಲ್ 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 ಪೊಂಗಲ್. ಇಲ್ಲೊಂದ್ ಐತೆ ವಿಡಿಯೋ ಮಾಡ್ತಾ ಇದ್ದಲ್ಲ, ಇದೊಂದ್ ದನ ಐತೆ. ನಮ್ಮ ಈ ದನ ತಗೊಂಡ್ ನನಗ್ ಕಟ್ಟವ್ರೆ. ರೇಸ್ ರೆಡಿ ಆಗವ್ ಈಗ ಬಂದ್ವ. ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗುರು ಕಿರಣ್. ನಾಳೆ ನಾಳೆ ಏನು ನಾಳೆ ಸಂಕ್ರಾಂತಿ ಇರೋದ್ರಿಂದ ನಮ್ಮ ಲೇಡೀಸು ಫುಲ್ ಪ್ರಿಪ್ರೇಷನ್ಸ್ ಮಾಡ್ಕೊತಾವ್ರೆ. ಬನ್ರಿ ಮಾತಾಡ್ತಾಳೆ ಏನೇನು ಮಾಡ್ತಾವ್ರೆ ಅಂತ. ರಂಗೋಲಿ ಎಲ್ಲ ಸಖತ್ತಾಗಿ ಹಾಕಿದ್ದಾರೆ ಸಂಕ್ರಾಂತಿ ಹಬ್ಬ ಇರೋದ್ರಿಂದ. ಇವರು ನಮ್ಮ ಸಿಸ್ಟರ್ ದಿವ್ಯಾ, ಇವರು ನಮ್ಮ ಶ್ರೀಮತಿಯವರು ದೇವಿಕಾ, ಇವರು ಸುಷ್ಮಿತಾ ಅವರು ಸುಷ್ಮಿತಾ, ಇವ್ರು ನಮ್ಮಮ್ಮ ಶೋಭಮ್ಮ. ಬಾಯಲ್ಲಮ್ಮ ಹಾಯ್ ನೋಡಿ ಹೆಂಗಿದೆ ರಂಗೋಲಿ, ಹೆಂಗೈತೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹೇಳಿ. ಟ್ಯುಟೋರಿಯಲ್ ಬೇಕಂದ್ರೆ ಕೇಳಿ, ನಮ್ಮ ಲೇಡೀಸ್ ಹೇಳ್ಕೊಡ್ತಾರೆ. ಹೇಳ್ಕೊಡ್ತೀರಾ ಇಲ್ಲ ಆಮೇಲೆ ಹೊಟ್ಟೆ ಹೊಡ್ಕೊಂಡು ಹೇಳ್ಕೊಡ್ತೀರಾ ಇರ್ಬೇಡ್ರಿ. ಯಾರಾದರೂ ಬೇಕು ಅಂದರೆ ಕೇಳ್ತ ಕಾಮೆಂಟ್ ಹಾಕಿದ್ರೆ ನೋಡೋಣ. ಮೊದಲು ವ್ಯೂಸ್ ಬರಲಿ, ಕಾಮೆಂಟ್ ಆಮೇಲೆ. A few moments later. ಫೈನಲಿ ರಂಗೋಲಿ ಎಲ್ಲ ಹಾಕಿಗ ಕಂಪ್ಲೀಟ್ ಆಗಿದೆ. ಇವಾಗ ಟೈಮು 3 ಗಂಟೆ ಆಗಿದೆ ಮಲ್ಕೊಬೇಕು. ಇವಾಗ ಆಲ್ರೆಡಿ ಜಾಸ್ತಿ ಲೇಟಾಗಿ ಹೋಗ್ಬಿಟ್ಟೈತೆ. ಇನ್ನೂ ಬೆಳಿಗ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಇನ್ನ ಏನೇನೋ ಪ್ರಿಪ್ರೇಷನ್ಸ್ ಮಾಡ್ಕೊಬೇಕು. ನಮ್ದು ಹಬ್ಬ ಆಡಂಬರ. ವಿಡಿಯೋ ಮಾತ್ರ ತುಂಬಾನೇ ಸಕ್ಕತ್ತಾಗಿ ಡಿಫ್ರೆಂಟ್ ಆಗಿರುತ್ತೆ, ಮಾತ್ರ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇನ್ನ ಬೆಳಿಗ್ಗೆ ಹೇಳ್ತೀನಿ ಏನೇನು ಸೀನ್ಸ್ಗಳು ಮ್ಯಾಟರ್ಗಳು ಅಂತ, ನಮ್ದು ಪ್ರಿಪ್ರೇಷನ್ಸ್ ತೋರಿಸ್ತೀವಿ. ಇವಾಗ ಬಾಯ್, ಗುಡ್ ನೈಟ್. ಏನ್ ಮಾಡ್ತಾ ಇದ್ದೀರಾ? ತೊಳಿರಿ ತೊಳಿರಿ, ಮೇಕಪ್ ಮಾಡ್ಬೇಕು ಇದಕ್ಕೂ ಚೆನ್ನಾಗಿ ತೊಳಿರಿ. ಸ್ನಾನ ಮಾಡಿಸು ಅಂದ್ರೆ ಏನ್ ಮಾಡ್ತಾ ಇದೀಯ ನೀನು? ಅದೇ ಏನ್ ಮಾಡ್ತಾ ಇದೀಯ ಸ್ನಾನ ಮಾಡಿಸು ಅಂದ್ರೆ? ನಮ್ಮನೇಲಿ 3 ದನ ಅವೆ, ಇವೆರಡು ಹಸ ಇವು. ಇಲ್ಲೊಂದ್ ಐತೆ ವಿಡಿಯೋ ಮಾಡ್ತಾ ಇದ್ದಲ್ಲ, ಇದೊಂದ್ ದನ ಐತೆ ನಮ್ ಮನೆಗೆ. ಹೊಸ ದನ ಮೊನ್ನೆ, ಈ ದನ ತಗೊಂಡ್ ನನಗ್ ಕಟ್ಟವ್ರೆ. ಏನ್ ಹೇಳು ಏನ್ ಹೇಳು ನೋಡು. ಇವಾಗ ಇದನ್ನ ತಗೊಂಡು ಮಕ ಯಾರು ತೊಳಿತಾರೆ ಹಸುಗೆ? A few moments later. ಫೈನಲಿ ಬೆಳಿಗ್ಗೆ ಬೇಗ ಎದ್ದು ನಮ್ಮ ಹಸುನೆಲ್ಲ ತೊಳೆದು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದೀವಿ. ಇನ್ನೇನು ಪೂಜೆ ಮಾಡೋದೊಂದು ಬಾಕಿ ಇದೆ. ಫುಲ್ ಟ್ರೆಡಿಷನಲ್ ಆಗಿ ರೆಡಿ ಆಗಿದ್ದೀವಿ. ನಮ್ಮ ಸಿಸ್ಟರ್ಸು ನಮ್ಮ ಶ್ರೀಮತಿ ಅವರೆಲ್ಲ ಇಲ್ಲಿ ಕೂತ್ಕೊಂಡಿದ್ದಾರೆ ನೋಡ್ರಿ. ಹಾಯ್ ಏ ಸುಷ್ಮಾ, ನಮ್ಮಮ್ಮ. ಕಮೆಂಟ್ಸಲ್ಲಿ ಜನ ಹೇಳ್ತಾರೆ ಬಿಡ್ರಿ ಹೆಂಗಿದ್ದೀರಾ ಅಂತ. ಬಿಟ್ರೆ ನನ್ನೊಂದು ಯಾರು ತೋರಿಸ್ತಾರೆ ತೊಗೊಳ್ರಿ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹೆಂಗಿದೆ ನಮ್ ಜೋಡಿ? ಅದನ್ನು ಕಮೆಂಟ್ ಮಾಡಿ. ಬಾಬು ನಾಗಿ
ಸೊ ಬನ್ನಿ ಗೈಸ್, ಇವಾಗ ಪೂಜೆ ಮಾಡೋಣ. ಬನ್ನಿ ಬನ್ನಿ ಬನ್ನಿ. ಹಬ್ಬದ ಶುಭಾಶಯಗಳು ಗಾಯ್ಸ್. ಈಗ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಗೀಟ ಎಲ್ಲ ಮಾಡಿ ಗೆಣಸು ಕಡಲೆಕಾಯಿ ಕಬ್ಬೆಲ್ಲ ತಿಂದು ಇವಾಗ ಸಂಕ್ರಾಂತಮ್ಮ ಅಂತ ಮಾಡ್ತೀವಿ. ಊರವರೆಲ್ಲ ಸೇರಿಕೊಂಡು ಅಲ್ಲಿಗೆ ಬಂದಿದ್ದೀವಿ. ಇವಾಗ ಅಲ್ಲಿಗೆ ಬಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅದಕ್ಕೆ ಸುಣ್ಣಗಿಣ್ಣ ಎಲ್ಲ ಬಳಿತಾ ಇದ್ದೀವಿ. ಇದಾದಮೇಲೆ ಸಾಯಂಕಾಲ ನೈಟು ಇಲ್ಲಿ ಪೂಜೆ ಮಾಡಿಬಿಟ್ಟು ಇಲ್ಲೇ ಬೆಂಕಿ ಎಲ್ಲ ಹಾಕ್ಬಿಟ್ಟು ದನಗಳನ್ನ ಬೆಂಕಿನಲ್ಲಿ ಹಾರಿಸ್ತಾರೆ. ಅದೇನೇನು ಅಂತ ನೈಟ್ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ಗಾಯ್ಸ್, ಬೆಳಿಗ್ಗೆಯಿಂದ ನಾವೇನೇನ್ ಮಾಡಿದ್ವಿ ಅದೆಲ್ಲ ಹಬ್ಬ ಅಂದ್ರೆ ಇವಾಗ ಮಾಡ್ತಾ ಇದೀವಿ ನೋಡ್ರಿ. ಇದು ಮೇನ್ ಹಬ್ಬ, ಸಖತ್ ಥ್ರಿಲ್ ಇರುತ್ತೆ ನೋಡ್ರಿ. ಎಲ್ಲ ರೆಡಿ ಮಾಡ್ತಾ ಇದೀವಿ ಈಗ ರೇಸ್ಗೆ. ಹಳ್ಳಿ ಕಾರ್ಗಳನ್ನ ಎಸಗಳನ್ನ ಹಳ್ಳಿ ಕಾರ್ ಅಂತಾರೆ ನೋಡಿ. ಇವರು ನಮ್ಮ ಮಾಮ್ಸ್, ಇವರು ಪ್ರಕಾಶ್ ಅಂತ, ಇವ್ರದೇ ಇವು ಹೊಸಗಳು. ಸಕ್ಕತ್ತಾಗಾರ ಗಿರ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ತಾ ಇದ್ದೀವಿ ಈಗ. ಈ ಬಲನ್ಗಳನ್ನ ಕುಂಬು ಕಟ್ಟೋದು. ಗಂಟೆ ಗಂಟೆ ಎಲ್ಲ ಕಟ್ಟಿ ಸಕ್ಕತ್ತಾಗಿ ಮಾಡ್ತಾ ಇದ್ದೀವಿ. ಮಾತ್ರ ಹಂಗೆ ನಮ್ಮ ಮಸ ನಡೀತಾ ಇದ್ರೆ ಝಲ್ 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 ಅಂತ ಬರ್ತಾ ಇರ್ಬೇಕು ಸೌಂಡು. ಗೈಸ್, ಇವಾಗ ಫುಲ್ ರೆಡಿ ಮಾಡಿದ್ದೀವಿ. ಬಲೂನ್, ಗೆಜ್ಜೆ ಗಿಜ್ಜೆ, ಆರ ಎಲ್ಲ ಸಕ್ಕತ್ತಾಗಿ ಗ್ರ್ಯಾಂಡಾಗೆ ರೇಸಿಗೆ ರೆಡಿ ಆಗವ ಈಗ ನಮ್ಮ ದನಗಳು. ಏನು ಅಂತ ತೋರಿಸ್ತೀನಿ, ಹೇಳ್ತೀನಿ ಮ್ಯಾಟ್ರು ಏನಕ್ಕೆ ಈ ಥರ ಎಲ್ಲ ರೆಡಿ ಮಾಡಿದ್ದೀವಿ ಅಂತ. ಗೊತ್ತಿರುತ್ತೆ ತುಂಬ ಜನಕ್ಕೆ, ಬಟ್ ಕೆಲವ್ರಿಗೆ ಗೊತ್ತಿರಲ್ಲ. ಅವ್ರಿಗೋಸ್ಕರ ಹೇಳ್ತೀನಿ ಏನೇನು ಅಂತ. ಗೈಸ್, ಇವಾಗ ಇಲ್ಲಿ ನಮ್ಮ ಊರಿನ ಒಂದು 15 ಹಸಗಳನ್ನ ಹಿಡ್ಕೊಂಬಂದವ್ರೆ. ಈಗ ಏನೇನು ಮಾಡ್ತಾರೆ ಅಂದರೆ ಇವಾಗ ಇಲ್ಲಿ ಪೂಜೆ ಮಾಡ್ತಾಯಿದ್ದಾರೆ. ಪೂಜೆ ಎಲ್ಲ ಆದಮೇಲೆ ಇದಕ್ಕೆಲ್ಲ ಬೆಂಕಿ ಅಂಟಿಸ್ಕೊಂಡು ಒಂದು 3 ರೌಂಡ್ ಹೊಡಿತಾರೆ ಈ ಹಸಗಳ ಸುತ್ತ. ಪೊಂಗಲ್ 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 ಅಂದ್ಬಿಟ್ಟು ಆಮೇಲೆ ಬೆಂಕಿ ತೊಗೊಂಬಂದು ಇಲ್ಲಿ ಅಂಟಿಸ್ತಾರೆ. ಇಲ್ಲಿ ಇದು ಇದನ್ನು ಬೆಂಕಿ ಅಂಟಿಸೋಕೆ ಅಂತಲೇ ಹಾಕಿರೋದು. ಇದು ಬೆಂಕಿ ಅಂಟಿಸ್ಬಿಟ್ಟು ಹಸಗಳನ್ನೆಲ್ಲ ಕರ್ಕೊಂಬಂದು ಈ ಬೆಂಕಿನ ದಾಟಿಸ್ತಾರೆ. ತೋರಿಸ್ತೀನಿ ಇರಿ, ಇನ್ನು ಸ್ವಲ್ಪ ಹೊತ್ತು ಹಚ್ತಾರೆ. ಸಖತ್ತಾಗಿರುತ್ತೆ ಮಾತ್ರ ನೋಡೋಕ್ಕೆ, ಥ್ರಿಲ್ಲಾಗೆ. ಮಿಸ್ ಮಾಡಿದೆ, ಮಿಸ್ ಮಾಡಬೇಡಿ ನೋಡಿ. ಬಂದ್ರು 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 ಗಾಯ್ಸ್, ಇವಾಗ ಈ ಬೆಂಕಿ ಎತ್ಕೊಂಡು 3 ರೌಂಡ್ ಹೊಡಿತಾರೆ ಇಲ್ಲಿ ಹೆಸಗಳು ಸುತ್ತ. ಪೊಂಗಲ್ 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 ಪೊಂಗಲ್. ಗಾಯ್ಸ್ ರೆಡಿ ರೆಡಿ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಣ ರೋಚಕವಾದಂತಹ ದೃಶ್ಯ ಇವಾಗ. ಎಲ್ಲರೂ ಕಣ್ ತುಂಬಿಸ್ಕೊಳ್ರಿ. ಏ ಯಾರು ಅಡ್ಡ ಬರ್ಬೇಡ್ರಿ. ಹಾ ವೈಟ್ ವೈಟ್, ಸ್ವಲ್ಪ ದಗ 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 ಅಂತ ಉರಿಲಿ. ಯಾರು ಬಿಡ್ಬೇಡ್ರಿ.
ಈ ಕಡೆ ಕಿಲ್ಗ ಇಲ್ಲ ಅಂಚೂರು ಹಚ್ಚ್ರಿ ಮಧ್ಯಕ್ಕೆ ಮಧ್ಯಕ್ಕೆ ರೆಡಿ 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 ಬಂದ್ವಾ ಬಂದ್ವಾ ಪಾಪ ಎದ್ರಕಂತ ಹಸುಗಳು ನಮ್ಮ ಹಸಗಳಿವು ಮದ್ದು ಕರ್ಕೊಂಡ್ ಬರ್ಬೇಕಣ್ಣ ಐಶಿ ನೋಡ್ ಎತ್ಕೊಂಡ್ ಬಂದ್ಬಿಡ್ತೀಯ ಗಾಯ್ಸ್ ಇವಾಗ ಅಲ್ಲೆಲ್ಲ ಬೆಂಕಿಲಿ ಎಗ್ರಸ್ ಆದ್ಮೇಲೆ ಇಲ್ಲಿ ಕರ್ಕೊಂಬಂದು ಊರ್ ಮಧ್ಯ ಸಾಲಗ್ ನಿಲ್ಸ್ಬಿಟ್ಟು ಈ ತರ ಹಸುಗಳಿಗೆ ಎಲ್ಲ ಹಸುಗಳಿಗೆ ಪೂಜೆ ಮಾಡ್ತಾರೆ. ಇವಾಗ ದೃಷ್ಟಿ ಆಗಿರುತ್ತೆ, ದೃಷ್ಟಿ ತೆಗಿತಾರೆ ಇವಾಗ ಇದಕ್ಕೆಲ್ಲ. ನೋಡ್ರಿ ಇವಾಗ ನಮ್ಮೂರಿನ ಹೆಣ್ಮಕ್ಳೆಲ್ಲ ಬಂದ್ಬಿಟ್ಟು ಈ ತರ ಮಂಗಳಾರತಿ ಮಾಡ್ತಾರೆ ಹಸುಗಳಿಗೆಲ್ಲ, ಪೂಜೆ ಮಾಡ್ತಾರೆ. ನಮ್ಮ ದಿವ್ಯಾ ಸರಿ ಅವರು ದೃಷ್ಟಿ ತಗೊಂಡ್ಬಿಟ್ಟು ಮಾಮ್ ನೀನೆ ಮಾಮ್ ಫಸ್ಟ್ ಎಗರ್ಸಿರೋದು. ನಮ್ಮ ಮಾಮ್ಸ್ ರೇಸ್ ಗುರ್ರಂ ತರ ಬೆಂಕಿಲಿ ಸಕ್ಕದಾಗ ಗೆದ್ ಬಂದವ್ರೆ. ಮಾಮ್ ಫುಲ್ ಫೇಮಸ್ ಆಗೋಯ್ತೀಯ ಮಾಮ್ ನೀನು ಯೂಟ್ಯೂಬ್ ಅಲ್ಲಿ. ಶೋಧಣ್ಣ ಟಿವಿಲ್ ಬತ್ತೀಯ ನೋಡಪ್ಪ, ಹುಷಾರು ಪಂಟೆ ಪಂಚಿಂಗ್ ಕಿತ್ಕೊಂಡು ಹೋಗ್ಬಿಟ್ಟು ಆಮೇಲೆ ಹಸಗಳು ಗಾಬ್ರಿಗೆ ಪ್ಯಾಂಟ್ ಇಕ್ಕೊಂಬರ್ಬೇಕು ತಾನೆ ನೀನು. ನಾವು ಮದುವೆ ಆದ್ಮೇಲೆ ನಮ್ಮ ಮನೇಲಿ ಇವಳ ಜೊತೆ ಇದೆ ಮೊದಲನೇ ಹಬ್ಬ, ಸಂಕ್ರಾಂತಿ ಹಬ್ಬ. ಹೆಂಗಿತ್ತು ರೀ ಎಕ್ಸ್ಪೀರಿಯನ್ಸ್ ಬೆಳಿಗ್ಗೆಯಿಂದ ನೋಡ್ದಲ್ಲ ಇವಾಗ? ಚೆನ್ನಾಗಿತ್ತು, ನನ್ಗಂತೂ ಫಸ್ಟ್ ಎಕ್ಸ್ಪೀರಿಯನ್ಸ್, ಹೊಸ ಎಕ್ಸ್ಪೀರಿಯನ್ಸ್. ಅದು ಈ ಹಬ್ಬ ಇಷ್ಟು ಗ್ರ್ಯಾಂಡ್ ಆಗಿ ಮಾಡ್ತಾರೆ ಅಂತ ಗೊತ್ತಾಗಿದೆ ಇವತ್ತು ನನಗೆ. ನಾವು ಮಾಡ್ತೀವಿ ಏನಂದ್ರೆ ಬರೀ ಪೂಜೆ ಮಾಡ್ತೀವಿ, ಅಡುಗೆ ಮಾಡ್ಕೊಂಡು ತಿಂತೀವಿ ಅಷ್ಟೇ. ಬಟ್ ಈ ಥರ ಎಲ್ಲ ಬೆಳಗ್ಗೆ ಬೇಗ ಇದ್ದು ಪೂಜೆ ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಮಾಡಿಸಿ ಹಸುಗಳಿಗೆಲ್ಲ ಪೂಜೆ ಮಾಡಿ ಫಸ್ಟ್ ಟೈಮ್ ಎಲ್ಲ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಇವಾಗ ಅಷ್ಟೇ ಅದು ಹಸು ದನ ಕರುಗಳೆಲ್ಲ ಹಾರಿಸಿರೋದು ನಾನು ನೋಡಿದರೆ ಫಸ್ಟ್ ಟೈಮು. ಆದರೂ ಹೇಳೋದ್ಲ ಆಡ್ಕೊಂಡು ಪಾಪ ಅನ್ಸುತ್ತಪ್ಪ ಅವೆಲ್ಲ ತಾನೇ. ನಿಮಗೆ ಈ ಹಸುಗಳನ್ನ ದನ ಕರುಗಳನ್ನ ಇವನ್ನೆಲ್ಲ ಏನಕ್ಕೆ ಈ ಥರ ಸಂಕ್ರಾಂತಿ ಹಬ್ಬದ ದಿನ ಬೆಂಕಿ ಒಳಗಡೆ ಹಾರಿಸ್ತಾರೆ ಅಂತ ನಿನ್ಗೆ ಏನಾದರೂ ಗೊತ್ತಾ? ನನಗ್ ಗೊತ್ತಿರೋ ಪ್ರಕಾರ ನಮ್ಮ ದೊಡ್ಡವರು ಎಲ್ಲ ಹೇಳಿರೋ ಪ್ರಕಾರ ಈ ಹಸುಗಳಲ್ಲಿ ಎಷ್ಟೊಂದು ಕ್ರಿಮಿಕೀಟಗಳಿರುತ್ತೆ, ಈ ಚಿಟ್ಟ ಉಣ್ಣೆ ಈ ತರ ಎಲ್ಲ ಅದೆಲ್ಲ ಆ ಬೆಂಕಿ ಒಳಗಡೆ ಹಾರಿಸಿದಾಗ
ಬೆಂಕಿಗೆ ಸಿಕ್ಕಿ ಅವೆಲ್ಲ ಸತ್ತೋಗ್ಲಿ ಅಂತ, ಮತ್ತೆ ಈ ಚರ್ಮ ರೋಗಗಳು ಏನು ಬರದೇ ಇರಲಿ ಅಂತ ಈ ತರ ಬೆಂಕಿ ಒಳಗಡೆ ಆರಿಸ್ತಾರಂತೆ. ಕೆಲವರಲ್ಲಿ ತಪ್ಪು ಕಲ್ಪನೆನು ಇರುತ್ತೆ, ಇವಾಗ ಈ ವಿಡಿಯೋ ನೋಡ್ಬಿಟ್ಟು ಪ್ರಾಣಿಗಳಿಗೆ ತುಂಬಾ ಹಿಂಸೆ ಕೊಡ್ತಾ ಇದ್ದೀರಾ ಹಂಗೆ ಹಿಂಗೆ ಅಂತ ಎಲ್ಲ, ಆ ತರ ಎಲ್ಲ ಏನು ಇಲ್ಲ. ಅವು ದನಗಳು ಹಸುಗಳು ಅದೇನಿದ್ರು ಒಂದ 5-10 ಸೆಕೆಂಡ್ ಕೂಡ ಅದ್ರೊಳಗಡೆ ಇರಲ್ಲ ಬೆಂಕಿ ಒಳಗಡೆ. ಅದ್ರ ಜೊತೆ ನಾವು ಕೂಡ ಅಂದ್ರೆ ಜನಗಳು ಕೂಡ ಬೆಂಕಿ ಒಳಗಡೆ ಆರಿ ಬರ್ತಾ ಇರ್ತಾರೆ. ಅವ್ರಿಗೂ ಕೂಡ ಏನೂ ಆಗಿರಲ್ಲ, ಪ್ರಾಣಿಗಳಿಗೂ ಕೂಡ ಏನಾಗಲ್ಲ, ಇದರಿಂದ ಯಾವುದೇ ತರಹ ತೊಂದರೆಗಳು ಕೂಡ ಏನಿಲ್ಲ ಪ್ರಾಣಿಗಳಿಗೆ. ಗೈಸ್, ಫೈನಲಿ ವ್ಲಾಗ್ನ ಎಂಡ್ ಮಾಡೋ ಸಮಯ ಬಂದಿದೆ. ಈ ನಮ್ಮ ಸಂಕ್ರಾಂತಿ ಹಬ್ಬದ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡ್ದಿರಾ ಈ ವಿಡಿಯೋನ ನೋಡ್ತಾ ಇರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಇಷ್ಟ ಆದರೆ ಮಾತ್ರ. ಯಾಕಂದರೆ ನಮಗೂ ಕೂಡ ಇನ್ನೂ ಎಷ್ಟೊಂದು ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ತಾಗುತ್ತೆ ನೀವು ಮಾಡ್ಕೊಳ್ಳೋ ಸಬ್ಸ್ಕ್ರೈಬಿಂದ. ದಯವಿಟ್ಟು ಆದಷ್ಟು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಹಾಗೆ ಎಲ್ರಿಗೂ ಮತ್ತೊಂದು ಸಲ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಗಾಯ್ಸ್. ಬಾಯ್ 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 ಬಾಯ್.